ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ಆಗಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್, ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ಸದಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಸರ್. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ ಯು ಐ ರಿಲೀಸ್ ಆಗ್ತಿದೆ. ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಗ್ ಬಂದಿದೆ. ತುಂಬಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ, ಯುಪಿಸ ಡೈರೆಕ್ಷನ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವನ್ ಐ ಆಮ್ ವೇಟಿಂಗ್. ಅಂಡ್ ನನ್ನ ಯು ಐ ಸಿನಿಮಾಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯುಪಿ ಸರ್ ಅಂಡ್ ಲಹರಿ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಬಟ್ ಈಗಾಗಲೇ ಟ್ರೋಲ್ ಸಾಂಗ್ ನ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ. ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಅಶ್ವಿನಿ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದ್ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ. ಎಸ್, ಯು ಐ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಿ. ಅಂಡ್ ಉಪಿ ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ, ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್. ಎಸ್, ನನ್ನ ಪ್ರೀತಿ, ನನ್ನ ಸಪೋರ್ಟ್ ಯು ಐ ತಂದಿದ್ ಮೇಲೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಕೊಡ್ತೀನಿ ವರ. ಉಪೇಂದ್ರ ಅವರು ಈ ಸಿನಿಮಾಗೂ ಸಾಗು ತುಂಬಾ ಕಷ್ಟಪಟ್ಟಿದ್ದಾರೆ. ತುಂಬಾ ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಇವತ್ತು ಅವರು ಹುಟ್ಟುಹಬ್ಬ ಇರೋದ್ರಿಂದ ಎರಡು ಈ ಬೀಟ್ ಲಾಸ್ಟ್ ನಂಬರ್ ಇಟ್ಕೊಂಡಿದ್ದಾರೆ. ಅವರೇ ಇನ್ನು ನೆಕ್ಸ್ಟ್ ಮಾತಾಡಿ ಇದನ್ನು ಕ್ಲೋಸ್ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ನನ್ನ 25 ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ. ಒಂದು ಶಿವಣ್ಣನ ಜೊತೆ ಒಡನಾಟ, ಎರಡನೇದು ಉಪ್ಪಿ ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು. ಯಾಕಂದ್ರೆ ಅವರು ಎರಡು ಸಿನಿಮಾ ನಮ್ಮ ಜೊತೆ ಇರುವಾಗ ಆಕ್ಟ್ ಮಾಡಿದ್ದಾರೆ, ಬಟ್ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು. ಯಾಕಂದ್ರೆ ನಾನು ನೋಡ್ದಂಗೆ ಎಲ್ಲಾ ಡೈರೆಕ್ಟರು ರಂಜಿಸ್ತಾರೆ, ಆದ್ರೆ ಉಪ್ಪಿ ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಿಕೊಡ್ತಾರೆ, ಅದು ಯಾವ ಡೈರೆಕ್ಟರು ಮಾಡಲ್ಲ ನಾನು ನೋಡ್ದಂಗೆ. ಸೊ ಅದು ಅವ್ರ ಸ್ಪೆಷಾಲಿಟಿ. ಈ ಚಿತ್ರನ ನಾವೆಲ್ಲ ಬೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು, ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ. ಸೊ ನಾನು ಒಬ್ಬ ಮೇರ ನಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ. ಉಪ್ಪಿ ಸರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ, ಯಾವ ಡೇಟ್ ಅನೌನ್ಸ್ ಮಾಡಿರಿ ಅಂತ. ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ. ಸೊ ಬಹಳ ಕಷ್ಟಪಟ್ಟು ಎರಡು ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದ್ರೆ, ಒಬ್ಬ ಟೈಯರ್ ಒನ್ ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದ್ರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದ್ರೆ, ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರು ಪರವಾಗಿಲ್ಲ, ಅಭಿಮಾನಿಯಾಗಿ ಕಾಯ್ತಾ ಇದ್ದಾರೆ ನೋಡಕ್ಕೆ. ಸೊ ಆದಷ್ಟು ಬೇಗ ಅಂದ್ರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ. ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ. ಉಪ್ಪಿ ಸರ್ ಖಂಡಿತವಾಗೂ ಈ ಚಿತ್ರ ಕರ್ನಾಟಕದ ಜನ ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ, ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲಾ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಉಪ್ಪಿ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಉಪ್ಪಿ ಸರ್ ನಮ್ಗೆ ಒಂದು ವಿಷನರಿ ಡೈರೆಕ್ಟರ್, ಅದು ಎಲ್ಲರಿಗೂ ತಿಳಿದಿದ್ದಂಗೆ ಇದೇನು ಹೊಸ್ತಲ್ಲ. ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ, ಎಲ್ಲ ಪಿಕ್ಚರ್ಗೂ ಕಷ್ಟ ಬಿದ್ದಿದ್ದಾರೆ, ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟ ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ವಿಜುವಲ್ಸ್ ಸೈಡ್ಸ್ ಅಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುವಲ್ರಿ ಇನ್ ಕರ್ನಾಟಕ. ಇವತ್ತಿನ ದಿನಕ್ಕೆ ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು. ಅದು ತೋರ್ಸಕ್ಕೆ ಅಂದ್ರೆ ತೆರೆ ಮೇಲೆ ನಿಮ್ ಮುಂದೆ ತರಕ್ಕೂ ನಮಗೂ ಎಷ್ಟು ಕಾತರದಲ್ಲಿ ನಾವು ಅದೇ ತರ ನೀವು ಕಾತರದಿಂದ ವೇಟ್ ಮಾಡ್ತಿದ್ರ ಅಂತ ನಮಗೂ ಒಂದು ಅರಿವಿದೆ. ಆ ಜವಾಬ್ದಾರಿಯಿಂದಲೇ ನಾವು ಅದ್ರ ಮೇಲೇನೆ ಲಾಸ್ಟ್ ಫೈನಲ್ ಸ್ಟೇಜಸ್ ಅಲ್ಲೇ ಇದೀವಿ ಕಂಪ್ಲೀಷನ್ಸ್ ಅಲ್ಲಿ. ಸೊ ಎಲ್ಲ ಚೆನ್ನಾಗಿ ಬರ್ತಿದೆ.
ಜಸ್ಟ್ ವೈಟ್ ಫಾರ್ ಫ್ಯೂ ಮೋರ್ ಡೇಸ್, ವಿ ವಿಲ್ ಕಮ್ ಬ್ಯಾಕ್ ವಿತ್ ಅ ವೆರಿ ಗುಡ್ ಔಟ್ಪುಟ್. ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ ಇದರಲ್ಲಿ ತುಂಬಾ ಕಷ್ಟ ಬಿದ್ದಾರೆ, ರೈಟ್ ಫ್ರಮ್ ಉಪ್ಪಿ ಸರ್ ಆಗಲಿ, ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಆಗಲಿ, ಅಜನೀಶ್ ಸರ್ ಆಗಲಿ, ಮತ್ತೆ ಎಲ್ಲ ಆಕ್ಟರ್ಗಳು, ನಮ್ಮ ಎಡಿಟರು, ನಮ್ಮ ಕಲರಿಸ್ಟ್, ನಮ್ಮ VFX ಸೂಪರ್ವೈಸರ್ಸ್ ಎಲ್ಲ, ತುಂಬಾ ಎಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅಂಡ್ ಇಟ್ ಆಲ್ ಬಿ ಫ್ರೂಟ್ಫುಲ್ ಅಂಡ್ ವಿ ಆರ್ ಗೆಟಿಂಗ್ ಅ ವೆರಿ ಗುಡ್ ಔಟ್ಪುಟ್ ವಿಚ್ ವಿ ಆರ್ ವೆರಿ ಪ್ರೌಡ್ ಆಫ್. ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಆಗಿರ್ಬೇಕಂದ್ರೆ ನಾನು ಯೂಶುವಲ್ ಆಗಿ ಆಬ್ಜೆಕ್ಟ್ ಇಟ್ಕೊಂಡು ವರ್ಕ್ ಮಾಡಿದ್ದೀನಿ, ಸಿಂಪಲ್ ಆರ್ಡರ್ ಈ ಸಲ ನಾನು ಸಬ್ಜೆಕ್ಟ್ ಇಟ್ಕೊಂಡು ವರ್ಕ್ ಮಾಡಿದ್ದೀನಿ.